ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದಿರೋ ಫೋರ್ ಲೈನ್ ಅಲ್ಲಿ ಕ್ಯಾಚ್ ಸಿಕ್ಸ್ ಅಂತ ಸ್ವಲ್ಪ ಜನ ಹೇಳಿದ್ರೆ ಔಟ್ ಅಂತ ಕೂಡ ಹೇಳ್ತಾರೆ. ಇದನ್ನ ನಮ್ ದೇಶದವ್ರು ಹೇಳ್ತಾ ಇಲ್ಲ, ನಮ್ಮ ಖತರ್ನಾಕ್ ಪಕ್ಕದ ದೇಶದವರು ಪಾಕಿಸ್ತಾನದವ್ರು ಹೇಳ್ತಾರೆ. ವೆಸ್ಟ್ ಇಂಡೀಸ್ ಇಂದ ಬಂದಿರೋ ಟೀಮ್ ಇಂಡಿಯಾಗೆ ಹೇಗೆ ಸ್ವಾಗತ ಸಿಕ್ತು, ಯಾವ ತರ ಸೆಲೆಬ್ರೇಷನ್ ಮಾಡಿದ್ರು, ಯಾವ ತರ ಸಂಭ್ರಮಾಚರಣೆ ಮಾಡಿದ್ರು ಅಂತ ಕೂಡ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಭಾರತ ದೇಶಕ್ಕೆ ಬಂದಿರೋ ಟೀಮ್ ಇಂಡಿಯಾಗೆ ಭರ್ಜರಿ ಸ್ವಾಗತನೇ ಸಿಕ್ತು ಅಂತಾನೆ ಹೇಳ್ಬೋದು. ಗುರುವಾರ ಸಂಜೆ 5 ಗಂಟೆಗೆ ಟೀಮ್ ಇಂಡಿಯಾ ಮುಂಬೈ ಏರ್ಪೋರ್ಟ್ ಗೆ ಬಂದು ಇಳಿಯುತ್ತೆ. ಅಲ್ಲಿ ಅವ್ರನ್ನ ಓಪನ್ ಬಸ್ ಒಂದು ಕಾದಿ ನಿಂತಿರುತ್ತೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ. ಅಲ್ಲಿಂದ ಅವ್ರನ್ನ ವಾಂಕೆಡೆ ಸ್ಟೇಡಿಯಂ ಗೆ ಕರ್ಕೊಂಡು ಹೋಗ್ತಾರೆ. ಬಿಸಿಸಿ ಅವರು ಒಂದು ದೊಡ್ಡ ಸರ್ಪ್ರೈಸ್ ನ ಟೀಮ್ ಇಂಡಿಯಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಅದು ಅಂದ್ರೆ 125 ಕೋಟಿಯಷ್ಟು ಬಹುಮಾನ, ಅದು ಕ್ಯಾಶ್ ಪ್ರೈಸ್ ನ ಬಿಸಿಸಿ ಅವರು ಟೀಮ್ ಇಂಡಿಯಾಗೆ ಕೊಟ್ಟಿದ್ದಾರೆ. ಈ ಓಪನ್ ಬಸ್ ಅಲ್ಲಿ ತೆರಳಿರೋ ಟೀಮ್ ಇಂಡಿಯಾಗೆ ಆಲ್ಮೋಸ್ಟ್ 4-5 ಗಂಟೆನೆ ಆಯ್ತು ಅಂತ ಹೇಳ್ಬೋದು. ಯಾಕೆಂದ್ರೆ ಲಕ್ಷಾಂತರ ಅಭಿಮಾನಿಗಳು ವಾಂಕೆಡೆ ಸ್ಟೇಡಿಯಂ ಅಲ್ಲದು ಮರಿನ್ ಡ್ರೈವ್ ಹತ್ರ ಸಿಕ್ಕಾಪಟ್ಟೆ ದೊಡ್ಡ ಡಬಲ್ ರೋಡ್ ಇದೆ ಮುಂಬೈದ ತುಂಬಾ ಫೇಮಸ್ ಜಾಗ ಮರಿನ್ ಡ್ರೈವ್ ಹತ್ರ ಕಾದು ಕುಳಿತಿರ್ತಾರೆ. ಸಾವಿರಾರು ಫ್ಲಾಗ್ಸ್ ಹಾರ್ತಾ ಇರುತ್ತೆ, ಲಕ್ಷಾಂತರ ಜನ ಕಾಯ್ಕೊಂಡು ಟೀಮ್ ಇಂಡಿಯಾ ಪ್ಲೇಯರ್ಸ್ ನ ನೋಡಲು ಕಾಯ್ತಿರ್ತಾರೆ. ಇದಕ್ಕಿಂತ ಮುಂಚೆ ಟೀಮ್ ಇಂಡಿಯಾ ಯಾವಾಗ ವರ್ಲ್ಡ್ ಕಪ್ ನ ಗೆಲ್ಲುತ್ತೆ ಮುಂಬೈಗೆ ಡೈರೆಕ್ಟ್ ಬರಲ್ಲ, ಅವರು ಡೆಲ್ಲಿ ಏರ್ಪೋರ್ಟ್ ಗೆ ಬಂದು ಸೇರ್ತಾರೆ. ಯಾವಾಗ ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗ್ತಾರೆ ಅಲ್ಲಿಂದ ನೇರವಾಗಿ ಅವರು ಹೋಗೋದು ಪಿಎಂ ನಿವಾಸ, ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಅವರು ಕಾಂಗ್ರಾಚುಲೇಟ್ ಕೂಡ ಮಾಡ್ತಾರೆ. ಒಂದು ದೊಡ್ಡ ಫೋಟೋ ಸೆಷನ್ ಕೂಡ ನಡೆಯುತ್ತೆ ಪಿಎಂ ಅವರ ಕಡೆಯಿಂದ. ನೀವು ಒಂದು ಅಬ್ಸರ್ವ್ ಮಾಡಲೇಬೇಕು ಅಂದ್ರೆ ಇಲ್ಲಿ ನಮ್ಮ ಮೋದಿ ಅವರು ಏನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕಪ್ ನ ಮುಟ್ಟಲ್ಲ, ಅದು ಅವರು ವರ್ಲ್ಡ್ ಕಪ್ ಗೆ ಕೊಡೋ ಮರ್ಯಾದೆ. ಅವಾಗ ಪಿಎಂ ನರೇಂದ್ರ ಮೋದಿ ಅವರು ಕಂಗ್ರಾಚುಲೇಟ್ ಮಾಡಿ ಫೋಟೋ ಸೆಷನ್ ಅಲ್ಲಿ ನಡೆಸ್ಬಿಟ್ಟು ಟೀಮ್ ಇಂಡಿಯಾನ ಕಳ್ಸಿಕೊಡ್ತಾರೆ ಡೆಲ್ಲಿ ಏರ್ಪೋರ್ಟ್ ಇಂದ ಮುಂಬೈ ಏರ್ಪೋರ್ಟ್ ಗೆ. ಅಲ್ಲಿ ಮುಂಬೈ ಏರ್ಪೋರ್ಟ್ ಅಲ್ಲಿ ದೊಡ್ಡ ಸೆಲ್ಯೂಟ್ ಮಾಡ್ತಾರೆ, ಅದನ್ನ ವಾಟರ್ ಸೆಲ್ಯೂಟ್ ಅಂತಾರೆ. ಈ ನೀರ್ನ ಹಾರಿಸ್ಬಿಟ್ಟು ಫೈರ್ ಇಂಜಿನ್ ಗಳಿಂದ ಒಂದು ಏರೋಪ್ಲೇನ್ ಗೆ ವಾಟರ್ ಸೆಲ್ಯೂಟ್ ಕೊಡ್ತಾರೆ ಮುಂಬೈ ಏರ್ಪೋರ್ಟ್ ಅಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಸೂರ್ಯಕುಮಾರ್ ಯಾದವ್ ಕ್ಯಾಚ್ 4 ಅಲ್ಲಿ ಹಿಡಿತಾರೆ, ಅಕಸ್ಮಾತ್ ಅಂದ್ರೆ 6 ಆಗಿದ್ರೆ ಟೀಮ್ ಇಂಡಿಯಾ ಸೋಲೋ ಬೈದಲ್ಲಿತ್ತು. ಆದ್ರೆ ಅದನ್ನ ಕ್ಯಾಚ್ ಆಗಿ ಪರಿವರ್ತಿಸಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಆದ್ರೆ ನಮ್ಮ ಪಕ್ಕದ ದೇಶವಾದ ಪಾಕಿಸ್ತಾನ ಅವರು ಸಿಕ್ಕಾಪಟ್ಟೆ ಹುಡ್ಕೊಂಡ್ಬಿಟ್ಟಾರೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇವಾಗ ಅವರು ಒಂದು ಇಶ್ಯೂ ಕ್ರಿಯೇಟ್ ಮಾಡ್ತಾರೆ, ಇದು 6 ಯಾವುದೇ ಕಾರಣಕ್ಕೂ ಔಟ್ ಅಲ್ಲ ಅಂತ. ಬಟ್ ಇವಾಗ ಹೊಸ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಏನಿದು ಅಂದ್ರೆ ಒಂದು ಆಂಗಲ್ ಅಲ್ಲಿ ಮಾತ್ರ ಕಾಣಿಸಿತ್ತು, ಎಲ್ಲ ಒಂದ್ ಕಡೆ ಕಾಲ್ ತಾಕಿದ್ಯಪ್ಪ ಅನ್ನೋ ಡೌಟ್ ನಮಗೂ ಆಗೋ ತರ ಇತ್ತು. ಆದ್ರೆ ಈಗ ಹೊಸ ವಿಡಿಯೋ ವೈರಲ್ ಆಗ್ತಿರೋದು ಬೇರೆ ಆಂಗಲ್ ಇಂದ ತೆಗೆದಿರೋ ವಿಡಿಯೋ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ನೀಟ್ ಆಗಿ ಕಾಣಿಸಿದೆ, ಇದು ಯಾವುದೇ ರೀತಿಯಾಗೂ 6 ಅಲ್ಲ, ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಕ್ಯಾಚ್ ಸೂರ್ಯಕುಮಾರ್ ಯಾದವ್ ಅವರು ಅಂತ. ಪಾಕಿಸ್ತಾನ ಅವ್ರಿಗೆ ಇನ್ನೇನು ಕೆಲಸ ಇದ್ರೆ ಕ್ರಿಕೆಟ್ ಎಲ್ಲ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಅವರು ಕಂಪೇರ್ ಕೂಡ ಮಾಡ್ತಾರೆ ಬಾಬರ್ ಆಜಮ್ ನ ವಿರಾಟ್ ಕೊಹ್ಲಿಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಪ್ಪ ಮಕ್ಕಳು ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಡಿಯೋ ಕೂಡ ತುಂಬಾ ವೈರಲ್ ಆಗ್ತಿದೆ, ಯಾವ್ದಪ್ಪ ಅಂದ್ರೆ ಮುಂಬೈ ವಾಂಕೆಡೆ ಸ್ಟೇಡಿಯಂ ಹತ್ರ ಟೀಮ್ ಇಂಡಿಯಾ ಎಲ್ಲ ಪ್ಲೇಯರ್ಸ್ ತೆರಳಿರ್ತಾರೆ, ಸೆಲೆಬ್ರೇಷನ್ ಮಾಡ್ತಿರ್ತಾರೆ, ಸಾವಿರಾರು ಲಕ್ಷಾಂತರ ಜನ ಕೂಡ ಸೇರಿರ್ತಾರೆ. ಒಬ್ಬ ಮನುಷ್ಯ ಮಾತ್ರ ಮರದ ಫುಲ್ ಟೊಂಗೆಯಲ್ಲಿ ಆಲ್ಮೋಸ್ಟ್ ಇನ್ನೇ ಬಿದ್ದೇ ಹೋಗ್ಬಿಡ್ತಾನೆ. ನಂಗೆ ತುಂಬಾ ಎತ್ತರದ ಮರದಲ್ಲಿ ಟೀಮ್ ಇಂಡಿಯಾ ಬಸ್ ಗೆ ತುಂಬಾ ಸಮೀಪವಾಗಿ ಆಲ್ಮೋಸ್ಟ್ ಮಲ್ಕೊಂಡು ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋ ಕೂಡ ತಕ್ಷಣ ನೋಡೋದು ಯಾರು ನೋಡಿರಲ್ಲ, ಅದನ್ನ ಫಸ್ಟ್ ವಿರಾಟ್ ಕೊಹ್ಲಿ ಅವ್ರು ನೋಡ್ತಾರೆ, ವಿರಾಟ್ ಕೊಹ್ಲಿ ಅವರು ರವೀಂದ್ರ ಜಡೇಜಾಗೆ ತೋರಿಸ್ತಾರೆ, ಅವರಿಂದ ಎಲ್ಲ ಟೀಮ್ ಇಂಡಿಯಾ ಪ್ಲೇಯರ್ಸ್ ಕೂಡ ನೋಡ್ತಾರೆ. ಅಲ್ಲಿಂದ ಸಿಕ್ಕಾಪಟ್ಟೆ ನಗಕ್ಕೆ ಶುರು ಮಾಡ್ತಾರೆ. ಏನ್ ಮರದಿಂದ ತೆಗ್ದಿನಲ್ಲ ವಿಡಿಯೋ, ಅದು ಕೂಡ ತುಂಬಾ ವೈರಲ್ ಹೋಗಿದೆ. ಮನೆಗಳನ್ನ ಹೇಗೆ ವ್ಯಕ್ತಪಡಿಸ್ತೀರಿ ಟೀಮ್ ಇಂಡಿಯಾ ಗೆದ್ದಾಗ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ತರ ಹಲವು ವಿಚಿತ್ರ ವಿಚಾರಗಳಿಗೆ, ಹಲವು ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೆ ಸಕ್ಕಸ್ ಅಂತ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.